ಸ್ವಾಗತ. ಸೊ ಈ ಜ್ಯೋತಿಷ ಅರ್ಥಪೂರ್ಣ ಅರ್ಥರಹಿತವು ಅಂತಕ್ಕಂತಹ ಒಂದು ಗದ್ಯಭಾಗಕ್ಕೆ ಸಂಬಂಧಿಸಿದಂತೆ ನಾವು ಹಿಂದಿನ ತರಗತಿಯಲ್ಲಿ ಇದರಲ್ಲಿ ಬರ್ತಕ್ಕಂತಹ ಅನೇಕ ಒಂದು ಅಂಶಗಳನ್ನು ಕಾಣ್ವಿ. ಈ ಜ್ಯೋತಿಷ ಅಂತಕ್ಕಂಥದ್ದು ಒಂದು ರೀತಿ ನೋಡೋದಕ್ಕೆ ತಮಾಷೆ ಆಗಿರುತ್ತೆ ಅಥವಾ ಕೇಳೋದಕ್ಕೆ ತಮಾಷೆ ಆಗಿರುತ್ತೆ. ಕಾರಣ ಪ್ರಶ್ನೆ ಪತ್ರಿಕೆ ಸರಿ ವಾರದ ಪತ್ರಿಕೆಗಳು ಬರ್ತಕ್ಕಂತಹ ಒಂದು ಭವಿಷ್ಯವನ್ನು ನೋಡಿದಾಗ ವಾರದ ಉದ್ದಕ್ಕೂ ಸಹ ಒಂದೇ ರೀತಿಯ ಒಂದು ಭವಿಷ್ಯವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಂತ. ಅದೇ ರೀತಿಯಾಗಿ ಇಲ್ಲಿ ಎಚ್ ನರಸಿಂಹಯ್ಯನವರು ಒಂದು ಮಾತನ್ನು ಹೇಳ್ತಾರೆ, ಕೆಟ್ಟು ಹೋದಂತಹ ಕೈಗಡಿಯಾರ ಕೂಡ ವಾರದಲ್ಲಿ ಎರಡು ದಿನ ಅಂತಕ್ಕಂಥ ಸಮಯ ಸರಿಯಾಗಿ ಸೂಚಿಸಿಬಿಡುತ್ತೆ. ಅದೇ ರೀತಿಯಾಗಿ ಕೋತಿ ಎಂದು ಟೈಪ್ರೈಟರ್ನ ಹಚ್ಚಿನ ಮೊಳೆಯನ್ನು ಒತ್ತಿದಾಗ ಅದು ಸಾಮಾನ್ಯವಾಗಿ ಅದು ಆಕಸ್ಮಿಕವಾಗಿ ಶೇಕ್ಸ್ಪಿಯರ್ನ ಒಂದು ದ್ವಿಪದಿಯೇ ಆಗಿಬಿಡಬಹುದು. ಅಂದರೆ ಶೇಕ್ಸ್ಪಿಯರ್ನ ಒಂದು ಪದ್ಯದ ಎರಡು ಸಾಲುಗಳಂತಹ ಒಂದು ಪದ್ಯವೇ ಆಗಿಬಿಡಬಹುದು. ಹಾಗಾಗಿ ಹಾಗಿಂದ ಮತ್ತಕ್ಕೆ ಕೋತಿಗೆ ಟೈಪಿಂಗ್ ಕಲೆ ಗೊತ್ತಿದೆ ಅಥವಾ ಶೇಕ್ಸ್ಪಿಯರ್ನ ಕಾವ್ಯಶಕ್ತಿಯ ಜ್ಞಾನ ಅಂತಕ್ಕಂಥ ಇದೆ ಎಂದು ಅರ್ಥವಲ್ಲ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಅಲ್ಲಿಂದ ನಾವು ಮುಂದುವರಿಯೋದ್ರೆ, ಹೆಣ್ಣು ಮಕ್ಕಳಿಗೆ ಜನ್ಮವಿತ್ತ ತಾಯಿಯೊಬ್ಬಳಿಗೆ ಜ್ಯೋತಿಷ್ಯಪುರಿ ಈ ಸಾರಿ ಗಂಡು ಮಗುವಿನ ಜನ್ಮವಾಗುತ್ತದೆ ಎಂಬ ಭವಿಷ್ಯ ನುಡಿದಿದ್ರು. ನೋಡಿ, ಗಮನಿಸಿ, ಹೆಣ್ಣು ಮಕ್ಕಳಿಗೆ ಯಾವಾಗಲೂ ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾ ಇದ್ದಂತಹ ತಾಯಿಗೆ ಈ ಜ್ಯೋತಿಷ್ಯ ಅಂತಕ್ಕಂಥವರು ಈ ಬಾರಿ ನೀನು ಗಂಡು ಮಗುವಿಗೆ ಜನನ ಕೊಡ್ತೀಯಾ ಅಂದರೆ ಜನ್ಮವನ್ನು ನೀಡ್ತೀಯ ಅಂತ ಹೇಳಿದಾಗ ಸಂಭ್ರಮದಲ್ಲಿದ್ದ ಆಕೆ ಅಂದರೆ ಸಂತೋಷದಲ್ಲಿದ್ದಂಥ ಆಕೆ ಮತ್ತೆ ಹೆಣ್ಣು ಮಗುವಿನ ತಾಯಿ ಆಗ್ತಾಳೆ. ಬೇಜಾರಿನಿಂದ ಅವಳು ಜ್ಯೋತಿಷ್ಯದ ಬಗ್ಗೆ ಕೋಪ ವ್ಯಕ್ತಪಡಿಸಿದಾಗ ಅವನು ಗೋಡೆಯ ಮೇಲೆ ಹೆಣ್ಣು ಮಗು ಎಂದು ಬರೆದಿದ್ದನ್ನು ತೋರಿಸಿ ಪ್ರಹಸವಾದ ಸಂದರ್ಭದಲ್ಲಿ ಅಂದರೆ ನೋಡಿ ಯಾವ ರೀತಿ ಜ್ಯೋತಿಷ್ಯ ಅಂತಕ್ಕಂಥವ್ರು ತಪ್ಪಿಸ್ಕೊಳ್ತಾರೆ ಅಂತಕ್ಕಂಥವ್ರು. ನೋಡಿ, ಬೇಜಾರಿನಿಂದ ಆಕೆ ಜ್ಯೋತಿಷ್ಯದ ಬಗ್ಗೆ ಕೋಪವನ್ನು ವ್ಯಕ್ತಪಡಿಸಿದಾಗ ಅವನು ಗೋಡೆಯ ಮೇಲೆ ಹೆಣ್ಣು ಮಗು ಗೋಡೆಯ ಮೇಲೆ ಹೆಣ್ಣು ಮಗು ಎಂದು ಬರೆದಿದ್ದನ್ನು ತೋರಿಸಿ ಪ್ರವಾಸದ ಪ್ರವಾಸದ ಅಂತಂದರೆ ಹೆರಿಗೆಯ ಸಂದರ್ಭದಲ್ಲಿ ಹೆರಿಗೆಯ ಸಮಯದಲ್ಲಿ ನೀನು ಸಂತೋಷವಾಗಿರಲಿ ಎಂದು ಉದ್ದೇಶಪೂರ್ವಕವಾಗಿಯೇ ತಾನು ಹೀಗೆ ಹೇಳಿದ್ದೀನಿ ಎಂದು ಉತ್ತರ ಕೊಟ್ಟನಂತೆ. ನೋಡಿ, ಯಾವ ರೀತಿ ಜಾಣತದ ಮಾತುಗಳನ್ನು ಹೇಳಿ ಈ ಜ್ಯೋತಿಷ್ ಅಂತಕ್ಕಂಥವ್ರು ತಪ್ಪಿಸ್ಕೊಳ್ತಾರೆ ಅಂತಕ್ಕಂಥದ್ದು. ಅಂದರೆ ಅವ್ರು ಹೇಳ್ತಕ್ಕಂಥದ್ದು ಯಾವುದೂ ಸಹ ಪೂರ್ವ ನಿರ್ಧಾರಿತವಾಗುವುದಿಲ್ಲ ಅಂತಕ್ಕಂಥದ್ದು. ಅದನ್ನೇ ಇಲ್ಲಿ ಎಚ್ ಎನ್ ಎಸ್ ಮನೆಯವರು ಮೊದಲಿಗೆ ಹೇಳ್ತಾರೆ. ಏನಂತ, ನಮ್ಮ ಜೀವನ ಅಂತಕ್ಕಂಥದ್ದು ಹೇಗಿರುತ್ತದೋ ಹಾಗೆ ನಡೆದುಕೊಂಡು ಹೋಗ್ತಕ್ಕಂಥದ್ದು ಬುದ್ಧಿವಂತರ ಲಕ್ಷಣ. ಜ್ಯೋತಿಷ್ಯರ ಹಿಂದೆ ಹೋಗಿ ನಮ್ಮ ಬದುಕನ್ನು ಹಾಳು ಮಾಡಿಕೊಳ್ಬಾರ್ದು ಅಂತಕ್ಕಂಥದ್ದು. ಅದನ್ನೇ ಇಲ್ಲಿ ನೀವು ನೋಡ್ತೀರಾ, ಹೆಣ್ಣು ಮಕ್ಕಳಿಗೆ ಜನ್ಮವಿತ್ತಂತಹ ತಾಯಿಯೊಬ್ಬಳಿಗೆ ಜ್ಯೋತಿಷ್ಯೊಬ್ಬರು ಈ ಬಾರಿ ಗಂಡು ಮಗುವಿನ ಜನ್ಮವಾಗುತ್ತದೆ ಅಂತಕ್ಕಂತಹ ಭವಿಷ್ಯವನ್ನು ನೋಡಿದ್ದರು. ಆಕೆ ತುಂಬ ಸಂತೋಷದಲ್ಲಿದ್ದಂತಹ ಆಕೆ ಮತ್ತೆ ಹೆಣ್ಣು ಮಗುವಿಗೆ ಜನ್ಮವಿತ್ತಾಗ ಯಾವ ರೀತಿ ಜಾಣತನದ ಮಾತುಗಳನ್ನು ಹೇಳಿ ತಪ್ಪಿಸ್ಕೊಳ್ತಾರೆ. ನೋಡಿ ನೋಡಿ, ಬೇಜಾರಿನಿಂದ ಅವಳು ಜ್ಯೋತಿಷ್ಯರ ಬಗ್ಗೆ ಕೋಪವನ್ನು ತಪ್ಪಿಸಿದಾಗ ಅವನು ಗೋಡೆಯ ಮೇಲೆ ಹೆಣ್ಣು ಮಗು ಎಂದು ಬರೆದಿದ್ದನ್ನು ತೋರಿಸಿ ಹೆರಿಗೆಯ ಸಂದರ್ಭದಲ್ಲಿ ಹೆರಿಗೆಯ ಸಮಯದಲ್ಲಿ ನೀನು ಸಂತೋಷವಾಗಿರಲಿ ಎಂದು ಉದ್ದೇಶಪೂರ್ವಕವಾಗಿ ತಾನು ಈ ರೀತಿ ಉತ್ತರ ಕೊಟ್ಟಿನಿ ಎಂದು ಹೇಳಿದೆ ಎಂದು ಉತ್ತರ ಕೊಟ್ಟನಂತೆ. ಜ್ಯೋತಿಷ್ಯ ಮತ್ತು ಭವಿಷ್ಯ ಕೇಳಿದ ವ್ಯಕ್ತಿಗಳಲ್ಲಿ ಸಮಸ್ಯೆ ಇದ್ದಾಗ ಇಂತಹ ಜಾಣತನ ತಂತ್ರಗಳು ಸಾಮಾನ್ಯವಾಗಿ ಉಪಯೋಗವಾಗುತ್ತವೆ ಅಂತ. ಅಂದರೆ ಇವತ್ತು ಜ್ಯೋತಿಷ್ಯರಾಗಿರ್ತಕ್ಕಂಥವ್ರು ತಮಗೆ ಭವಿಷ್ಯವನ್ನು ಹೇಳೋದಕ್ಕೆ ಮುಂದಾಗ್ತಾರೆ. ಆದರೆ ಆ ಜ್ಯೋತಿಷ್ಯವನ್ನು ಹೇಳ್ತಕ್ಕಂತಹ ವ್ಯಕ್ತಿಗಳಲ್ಲಿಯೇ ನಾವು ಅನೇಕ ರೀತಿಯ ಒಂದು ಸಮಸ್ಯೆಗಳನ್ನು ನಾವು ಕಾಣ್ತೀವಿ. ಅವರ ಸಂಸಾರದಲ್ಲಿ ಸರಸವಿರಸಗಳನ್ನು ಕಾಣ್ತೀವಿ. ಬೇರೆಯವರಿಗೆ ಸಂಸಾರ ಸರಸವಿರಸಗಳನ್ನು ಸರಿ ಮಾಡ್ತಕ್ಕಂತಹ ಈ ಜ್ಯೋತಿಷ್ಯರಾಗಿರ್ತಕ್ಕಂಥವ್ರು ಅಥವಾ ಬೇರೆಯವರ ಒಂದು ಕಷ್ಟ ಸುಖಗಳನ್ನು ಪರಿಹಾರ ಮಾಡ್ತಕ್ಕಂತಹ ಈ ಜ್ಯೋತಿಷ್ಯರ ಇವರ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕಾಗೋದಿಲ್ವೇ ಅಂತ ಸಾಮಾನ್ಯವಾಗಿ. ಸೊ ಇಲ್ಲಿ ಒಂದು ದಿವಸ ನಾನು ಹೋಗ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ನಾನು ಪಿ ಯು ಸಿ 2010 ಗರ್ಲ್ಸ್ ಕಾಲೇಜಿಗೆ ಹೋಗ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬರು ತಂದೆ ಆಗಿರ್ತಕ್ಕಂಥವ್ರು ಅವರು ಜ್ಯೋತಿಷ್ಯರಾಗಿದ್ದರು. ಜ್ಯೋತಿಷ್ಯರಾಗಿರ್ಬೇಕಾದ್ರೆ ನೋಡಿ, ಆ ಮಗಳಿಗೆ ಮದುವೆ ಮಾಡಿದ್ದಾನೆ. ಮಗಳಿಗೆ ಮದುವೆ ಮಾಡಬೇಕಾದ್ರೆ ಆ ಮಗಳಾಗಿರ್ತಕ್ಕಂಥವನು ಗಂಡ ಆಗಿರ್ತಕ್ಕಂಥವನು 5 ತಿಂಗಳಿಗೆ ಬಿಟ್ಟುಬಿಟ್ಟಿದ್ದಾನೆ. ಬಿಟ್ಟುಬಿಟ್ಟು ಮನೆಯಲ್ಲಿ ಬಂದು ಇದ್ದಾಳೆ. ಆದರೆ ಅದೇ ಜ್ಯೋತಿಷ್ಯರ ಹತ್ರ ಬೇರೆಯವರು 176 ಹೋಗಿ ಕೇಳೋದಕ್ಕೆ ಹೋಗ್ತಾರೆ. ಸೊ ಇಲ್ಲಿ ನಮ್ಮ ಸಂಸಾರದಲ್ಲಿ ವಿರಸ ಸರಸ ವಿರಸಗಳು ಅಂತಕ್ಕಂಥದ್ದು ಕಾಣ್ತಾ ಇದೆ. ಸೊ ಈ ಥರ ಗಂಡ ಆಗಿರ್ತಕ್ಕಂಥವನು ಹೆಣ್ಣು ನಮ್ಮ ಮಗಳನ್ನು ಸೇರ್ತಾ ಇಲ್ಲ ಅಂತಕ್ಕಂಥದ್ದು ಅಥವಾ ಹೆಣ್ಣಾಗಿರ್ತಕ್ಕಂಥ ನಮ್ಮ ಮಗನನ್ನು ಸೇರ್ತಾ ಇಲ್ಲ, ಇದಕ್ಕೇನಾದರೂ ಪರಿಹಾರ ಕೊಡಿ ಅಂತ ಕೇಳೋದಕ್ಕೆ ಬರ್ತಾರೆ. ಆಗ ಜ್ಯೋತಿಷ್ಯರಾಗಿರ್ತಕ್ಕಂಥ ಅವರಿಗೆ ಪರಿಹಾರವನ್ನು ಹೇಳ್ತಾ ಇರ್ತಾನೆ. ಸೊ ಇಲ್ಲಿ ಪಂಚಾಂಗ ಪುಸ್ತಕವನ್ನು ಇಟ್ಕೊಂಡು ಅವರಿಗೆ ಈ ಹಿತವಚನಗಳನ್ನು ಹೇಳ್ತಾ ಇರ್ತಾನೆ, ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ. ಅದೇ ಯಾಕೆ ತನ್ನ ಮನೆಯಲ್ಲೇ ತಾನೇ ಹೆಣ್ಣು ಮಗಳಾಗಿರ್ತಕ್ಕಂಥ ಗಂಡನನ್ನು ಬಿಟ್ಟು ಬಂದ್ಬಿಟ್ಟಿದ್ದಾಳೆ ಅಂತಕ್ಕಂಥದ್ದು ಅರಿವಿಲ್ವೇ? ಅದನ್ನು ಅವರು ಸರಿ ಮಾಡಿಕೊಳ್ಳೋದಕ್ಕಾಗಲ್ವೇ ಅಂತ. ಅಂದರೆ ಅದರ ಅರ್ಥ ನೋಡಿ, ಜ್ಯೋತಿಷ್ಯ ಅಥವಾ ಭವಿಷ್ಯ ಕೇಳಿದಂತಹ ವ್ಯಕ್ತಿಗಳಲ್ಲಿಯೇ
ಸಮಸ್ಯೆಗಳಿದ್ದಾಗ ಇಂತಹ ಜಾನಪದ ತಂತ್ರಗಳು ಸಾಮಾನ್ಯವಾಗಿ ಉಪಯೋಗವಾಗುತ್ತವೆ ಅಂತ. ಅಂದರೆ ನಮಗೆ ಭವಿಷ್ಯವನ್ನು ಹೇಳ್ತಕ್ಕಂತಹ ವ್ಯಕ್ತಿಗಳಲ್ಲಿಯೇ ಅನೇಕ ಸಮಸ್ಯೆಗಳಂತಕ್ಕಂಥದ್ದು ಇರುತ್ತೆ. ಅವರ ಸಮಸ್ಯೆಗಳನ್ನು ಅವರೇ ಬಗೆಹರಿಸ್ಕೊಳ್ಳೋದಕ್ಕಾಗಲ್ಲ, ಇನ್ನೊಬ್ಬರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಅರ್ಥರಹಿತ ಅಂತ ಹೇಳ್ಬೋದು ಅಂತಕ್ಕಂಥ ಒಂದು ಮಾತನ್ನು ಇದು ಸೂಚಿಸುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಮುಂದುವರಿದೋದ್ರೆ ಜೀವನದಲ್ಲಿ ಎಲ್ಲ ಪೂರ್ವ ನಿರ್ಧಾರಿತವಾಗುತ್ತದೆ ಎಂಬ ವಿಧಿವಾದವನ್ನು ಜ್ಯೋತಿಷ್ಯ ತಿಳಿಸುತ್ತದೆ. ಜೀವನದಲ್ಲಿ ಎಲ್ಲ ಸಹ ಪೂರ್ವ ನಿರ್ಧಾರಿತವಾಗುತ್ತದೆ ಎಂಬ ವಿಧಿವಾದವನ್ನು ಜ್ಯೋತಿಷ್ಯ ತಿಳಿಸುತ್ತದೆ. ಜನರು ನಿರಾಸೆಯಲ್ಲಿದ್ದಾಗ ಸಮಸ್ಯೆಗಳಲ್ಲಿ ಇದ್ದಾಗ ಜ್ಯೋತಿಷ್ಯಗಳನ್ನು ಮರೆ ಹೋಗುತ್ತಾರೆ ಅಂತ. ಅಂದರೆ ಇಲ್ಲಿ ಜನ ಆಗಿರ್ತಕ್ಕಂಥವರು ಯಾವಾಗ ಜ್ಯೋತಿಷ್ಯರ ಹತ್ರ ಹೋಗ್ತಾರೆ ಅಂತಂದರೆ, ಜನರಾಗಿರ್ತಕ್ಕಂಥ ನಿರಾಸೆಯಲ್ಲಿದ್ದಾಗ, ಒಂದು ರೀತಿ ಸುಖ ದುಃಖಗಳಲ್ಲಿ ಇದ್ದಂತಹ, ಸರಿ, ದುಃಖಗಳಿದ್ದಂತಹ ಸಂದರ್ಭದಲ್ಲಿ, ಸುಖದಲ್ಲಿದ್ದಾಗ ಯಾರೂ ಹೋಗೋದಿಲ್ಲ, ದುಃಖಗಳಿದ್ದಂತಹ ಸಂದರ್ಭದಲ್ಲಿ, ಒಂದು ರೀತಿ ಬೇಸರ ಅಂತಕ್ಕಂಥದ್ದು ಇದ್ದಂತಹ ಸಂದರ್ಭದಲ್ಲಿ, ಅದರ ಜೊತೆಗೆ ಅನೇಕ ಒಂದು ಸಮಸ್ಯೆಗಳು ಅಂತಕ್ಕಂಥ ಉದ್ಭವ ಆದಂಥ ಸಂದರ್ಭದಲ್ಲಿ, ಏನಪ್ಪ ನಾವು ಏನೇ ಮಾಡ್ತಾ ಇದ್ದು ಸಹ ನಮ್ಮ ಒಂದು ಕೆಲಸ ಅಂತಕ್ಕಂಥದ್ದು ಯಶಸ್ವಿ ಆಗ್ತಾ ಇಲ್ವಲ್ಲ, ನಮ್ಮ ಮನೆ ಅಂತಕ್ಕಂಥ ಸರಿಯಾಗಿ ಉದ್ಧಾರ ಆಗ್ತಾ ಇತ್ತಲ್ಲ, ಏನೋ ಸಮಸ್ಯೆಗಳು ಅಂತಕ್ಕಂಥದ್ದು ಕಾಡ್ತಾ ಇದೆ. ಹಾಗಾಗಿ ನಾವು ಜ್ಯೋತಿಷ್ಯರ ಹತ್ರ ಹೋಗಿ ಏನಾದರೂ ಶಾಸ್ತ್ರವನ್ನು ಕೇಳಬೇಕು ಅಂತೇಳ್ಬಿಟ್ಟು ಜನರು ಯಾವಾಗ ಅವ್ರ ಹತ್ರ ಹೋಗ್ತಾರೆ ಅಂತಂದರೆ, ಇಲ್ಲಿ ಜನರು ನಿರಾಸೆಗಳಲ್ಲಿದ್ದಾಗ ಅಥವಾ ಸಮಸ್ಯೆಗಳಲ್ಲಿದ್ದಾಗ ಯಾರ ಮೊರೆ ಹೋಗ್ತಾರೆ ಅಂತಂದರೆ, ಜ್ಯೋತಿಷ್ಯರ ಮೊರೆ ಹೋಗ್ತಾರೆ. ಜ್ಯೋತಿಷ್ಯರ ಹತ್ರ ಬೇಡ್ಕೊಳ್ಳೋದಕ್ಕೆ ಹೋಗ್ತಾರೆ, ಜ್ಯೋತಿಷ್ಯರ ಹತ್ರ ಪ್ರಾರ್ಥಿಸ್ಕೊಳ್ಳೋದಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು. ಸೊ ಇಲ್ಲಿ ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ, ಜನ ನಿರಾಸೆ ಸಮಸ್ಯೆಗಳಲ್ಲಿದ್ದಾಗ ಯಾರ ಮೊರೆ ಹೋಗುತ್ತಾರೆ ಅಂತ ಒಂದು ಅಂಕದ ಪ್ರಶ್ನೆ ಕೇಳ್ತಾನೆ. ಜನ ನಿರಾಸೆ ಮತ್ತು ಸಮಸ್ಯೆಗಳಿದ್ದಾಗ ಯಾರ ಮೊರೆ ಹೋಗ್ತಾರೆ? ಜ್ಯೋತಿಷ್ಯರ ಮೊರೆ ಹೋಗ್ತಾರೆ. ಮೊರೆ ಅಂತಂದಲ್ಲಿ ಪ್ರಾರ್ಥಿಸೋದಕ್ಕೆ ಹೋಗ್ತಾರೆ, ಬೇಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಗಮನಿಸಿ ನೋಡಿ, ಗ್ರಹಗಳ ಅನಿಷ್ಟ ಗತಿಯಿಂದ ಉಂಟಾಗುವ ಘೋರ ಪರಿಣಾಮಗಳನ್ನು ಜ್ಯೋತಿಷ್ಯಗಳು ಅವರಿಗೆ ತಿಳಿಸುತ್ತಾರೆ. ನೋಡಿ, ಅವರ ಹತ್ರ ಹೋದಂತಹ ಸಂದರ್ಭದಲ್ಲಿ ಗ್ರಹಗಳ ಒಂದು ಘೋರ ಪರಿಣಾಮದಿಂದ, ಗ್ರಹ ಗತಿಗಳ ಒಂದು ಘೋರ ಪರಿಣಾಮದಿಂದ ನಿಮ್ಗೆ ಈ ರೀತಿ ಉಂಟಾಗ್ತಾ ಇದೆ ಅಂತೇಳ್ಬಿಟ್ಟು ಅವರಿಗೆ ತಿಳಿಸ್ತಾರೆ ಅಂತಕ್ಕಂಥದ್ದು. ಸೊ ಇಲ್ಲಿ ಗ್ರಹಗಳಂತಕ್ಕಂಥ ನಿಮ್ಗೆ ಈಗಾಗಲೇ ಗೊತ್ತಿದೆ, ಹಿಂದಿನ ಒಂದು ಪುಟವನ್ನು, ಹಿಂದಿನ ಒಂದು ತರಗತಿಯನ್ನು ವೀಕ್ಷಣೆ ಮಾಡಿದಾಗ ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳು, ಆ 9 ಗ್ರಹಗಳಲ್ಲಿ ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಗುರು ಮತ್ತು ಶನಿ ಅಂತಕ್ಕಂಥದ್ದು. ಆದರೆ ಇಲ್ಲಿ ರಾಹು ಮತ್ತು ಕೇತು ಅಂತಕ್ಕಂಥದ್ದು ಇದು ನಕ್ಷತ್ರಗಳೇ ಅಲ್ಲ, ಇವು ಜ್ಯೋತಿಷ್ಯರು ತಮಗೆ ತಾವೇ ಸೃಷ್ಟಿಸಿಕೊಂಡಿರ್ತಕ್ಕಂಥ ಒಂದು ಕೃತಕ ಉಪಗ್ರಹಗಳಾಗಿವೆ ಅಂತ ನಿಮಗೆ ಈಗಾಗಲೇ ಕೇಳಿದ್ರ. ಆದರೆ ಇವರು ಹೇಳ್ತಾ ಇರ್ತಕ್ಕಂಥದ್ದು, ಜನ ನಿರಾಸೆ ಸಮಸ್ಯೆಗಳಿದ್ದಾಗ ಈ ಜ್ಯೋತಿಷ್ಯರ ಮೊರೆ ಹೋದಂತಹ ಸಂದರ್ಭದಲ್ಲಿ ಇವರು ಏನು ಮಾಡ್ತಾರೆ ಅಂತಂದರೆ, ಈ ಗ್ರಹಗಳ ಅನಿಷ್ಟ ಗತಿಯಿಂದ ನಿಮಗೆ ಈ ರೀತಿ ಘೋರ ಪರಿಣಾಮಗಳು, ಕೆಟ್ಟ ಪರಿಣಾಮಗಳು, ದುಷ್ಪರಿಣಾಮಗಳು ಅಂತಕ್ಕಂಥದ್ದು ಉಂಟಾಗ್ತಾ ಇದೆ ಅಂತೇಳ್ಬಿಟ್ಟು ಅವರಿಗೆ ತಿಳಿಸ್ತಾರೆ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಇನ್ನೂ ಒಂದು ಜಾಣತನ ಮಾತನ್ನು ಅಲ್ಲಿ ಹೇಳ್ತಾರೆ. ಅಮಂಗಳ ನಿವಾರಣೆಯು ಶಾಂತಿ ಪೂಜೆಗಳಿಂದ ಪರಿಹಾರವಾಗುತ್ತದೆ ಎಂಬ ಸ್ವಾಂತಾನವನ್ನು ಕೊಡ್ತಾರೆ. ಅಂದರೆ ನಿಮಗೆ ಇಲ್ಲಿ ಗ್ರಹಗಳ ಒಂದು ಅನಿಷ್ಟ, ಗ್ರಹಗಳ ಒಂದು ಕೆಡುಕಿನಿಂದ, ಗ್ರಹಗಳ ಒಂದು ಕೇಡಿನಿಂದ ನಿಮಗೆ ಇಂತಹ ಒಂದು ದುಷ್ಪರಿಣಾಮಗಳು ಉಂಟಾಗ್ತಾ ಇದೆ, ಇಂತಹ ಒಂದು ಕೆಟ್ಟ ಪರಿಣಾಮಗಳು ನಿಮ್ಮ ಮನೆಯಲ್ಲಿ ಬೀರ್ತಾ ಇದೆ, ನೀವು ಏನೇ ಮಾಡ್ತಾ ಇದ್ರೂ ಸಹ ನಿಮ್ಮ ಮನೆಯಲ್ಲಿ ಒಂದು ರೂಪಾಯಿ ಅಂತಕ್ಕಂಥದ್ದು ನಿಲ್ತಾ ಇಲ್ಲ, ಅಥವಾ ನಿಮ್ಮ ಮನೆ ಅಂತಕ್ಕಂಥ ಸರಿಯಾಗಿ ಉದ್ಧಾರ ಆಗ್ತಾ ಇಲ್ಲ, ನಿಮ್ಮ ಮನೆಯಲ್ಲಿ ನೆಮ್ಮದಿ ಅಂತಕ್ಕಂಥದ್ದಿಲ್ಲ, ನಿಮ್ಮ ಮನೆಯಲ್ಲಿ ಶಾಂತಿ ಅಂತಕ್ಕಂಥದ್ದಿಲ್ಲ ಅಂತ ಈ ರೀತಿ ಅನೇಕ ಒಂದು ಮಾತುಗಳನ್ನು ಹೇಳಿ ಅವರಿಗೆ ಈ ಒಂದು ಸ್ವಾಂತನವನ್ನು ಹೇಳ್ತಾರೆ. ಏನಂತ, ಈ ಅಮಂಗಳ ಅಂತಕ್ಕಂಥದ್ದು, ಈ ಕೆಟ್ಟ ಪರಿಣಾಮ, ಈ ದುಷ್ಪರಿಣಾಮ ಅಂತಕ್ಕಂಥ ನಿಮಗೆ ನಿವಾರಣೆ ಆಗಬೇಕಾದ್ರೆ ನೀವು ಶಾಂತಿ ಅಥವಾ ಪೂಜೆಗಳಿಂದ ಪರಿಹಾರವಾಗುತ್ತದೆ, ನಿಮ್ಮ ಮನೆಯಲ್ಲಿ ಶಾಂತಿ ಅಥವಾ ಪೂಜೆಗಳಿಂದ ಇದು ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರಿಗೆ ಸ್ವಾಂತನವನ್ನು ಕೊಟ್ಬಿಡ್ತಾರೆ. ಅಂದರೆ ಸಮಾಧಾನವನ್ನು ಹೇಳಿಬಿಡ್ತಾರೆ. ಅದಕ್ಕಾಗಿ ಖರ್ಚಾಗುವಂಥ ಹೆಚ್ಚಿನ ಹಣದ ಬಗ್ಗೆ ಹೇಳಲು ಮರೆಯುವುದಿಲ್ಲ. ಅಂದರೆ ಅದಕ್ಕೆ ಏನೇನು ಖರ್ಚಾಗುತ್ತೆ, ಎಷ್ಟು ಖರ್ಚಾಗುತ್ತೆ ಅಂತ ಹೇಳೋದು ಮಾತ್ರ ಮರೆಯೋದಿಲ್ಲ ಇವರು. ಅವರ ಮಾರ್ಗದರ್ಶನ ಬಯಸುವ ಯಾರೂ ಅವರ ಅಭಿಪ್ರಾಯಗಳನ್ನು ತಿರಸ್ಕರಿಸುವುದಿಲ್ಲ. ಈಗ ಅವರ ಮಾರ್ಗದರ್ಶನ ಬಯಸ್ತಕ್ಕಂಥವ್ರು ಯಾರೂ ಸಹ ಅವರನ್ನು ತಿರಸ್ಕಾರ ನೀಡೋದಿಲ್ಲ. ಯಾಕಂತಂದರೆ ಅವರನ್ನು ಇಷ್ಟಪಟ್ಟೆ ಅಲ್ಲಿ ಹೋಗಿರ್ತಕ್ಕಂಥವ್ರು. ಈಗ ಎಕ್ಸಾಂಪಲ್, ನನಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇದೆ ಅಂತಂದರೆ ನಾನೇ ಅಲ್ಲಿವರೆಗೂ ಹೋಗ್ತೀನಿ ಅವ್ರ ಹತ್ರ ಶಾಸ್ತ್ರ ಕೇಳೋದಕ್ಕೆ. ನನಗೆ ಈಗ ಜ್ಯೋತಿಷ್ಯ ಅಂತಕ್ಕಂಥದ ಮೇಲೆ ನಂಬಿಕೆ ಇಲ್ಲ, ಮೂಢನಂಬಿಕೆಗಳ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನಾನು ಅಲ್ಲಿವರೆಗೂ ಹೋಗೋದೇ ಇಲ್ಲ, ಆವಾಗ ನನಗೆ ಅವನು ಹೇಳೋದಕ್ಕೂ ಬರೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಜ್ಯೋತಿಷ್ಯರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಯಾರೂ ಸಹ ಅವರು ಕೊಡ್ತಕ್ಕಂತಹ ಮಾರ್ಗದರ್ಶನವನ್ನು ಬಯಸುವಂತಹ ಯಾರೂ ಅವರ ಅಭಿಪ್ರಾಯಗಳನ್ನು ತಿರಸ್ಕರಿಸೋದಿಲ್ಲ. ಮುಖ್ಯವಾಗಿ ಜ್ಯೋತಿಷ್ಯ ಮುಗ್ಧ ಜನರನ್ನು ಭಯದಲ್ಲಿರಿಸಿ ಅವರ ಸುಲಿಗೆಗೆ ಕಾರಣವಾಗ್ತದೆ. ಅತೀ ಮುಖ್ಯವಾಗಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಮುಗ್ಧ ಜನರನ್ನು, ಅಮಾಯಕ ಜನರನ್ನು
ಭಯದಲ್ಲಿರಿಸುತ್ತೆ. ಏನು ಭಯದಲ್ಲಿರಿಸುತ್ತೆ? ಸೊ ಗ್ರಹಗಳ ಅನಿಷ್ಟಗತಿಯಿಂದ ನಿಮ್ಮ ಮನೆಯಲ್ಲಿ ಈ ರೀತಿ ಘೋರ ಪರಿಣಾಮಗಳಂತಕ್ಕಂಥದ್ದು ಉಂಟಾಗ್ತಾ ಇದೆ. ನಿಮ್ಮ ಮನೆಗಳಲ್ಲಿ ಶಾಂತಿ ಅಥವಾ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ವಾಂತಾನವನ್ನು ಕೊಟ್ಟು ಅವರನ್ನ ಭಯದಲ್ಲಿರಿಸ್ತಾರೆ. ಅಮಾಯಕ ಜನರನ್ನು ಭಯದಲ್ಲಿರಿಸಿ, ಮುಗ್ಧ ಜನರನ್ನು ಭಯದಲ್ಲಿರಿಸಿ ಅವರನ್ನು ಶೋಷಣೆ ಮಾಡುತ್ತೆ ಅಂತ. ಜ್ಯೋತಿಷ್ಯ ಜನರನ್ನು ಹೇಗೆ ಶೋಷಿಸುತ್ತದೆ ಅಂತಂದರೆ, ಜ್ಯೋತಿಷ್ಯ ಮುಗ್ಧ ಜನರನ್ನು ಹೇಗೆ ಶೋಷಿಸುತ್ತದೆ ಅಂತಂದರೆ, ಜ್ಯೋತಿಷ್ಯ ಮುಗ್ಧ ಜನರನ್ನು ಭಯದಲ್ಲಿರಿಸಿ ಅವರನ್ನು ಏನು ಮಾಡ್ತಂತಂದರೆ, ಭಯದಲ್ಲಿರಿಸಿ ಅವರನ್ನು ಸುಲಿಗೆಗೆ ಕಾರಣವಾಗುತ್ತದೆ ಅಂತ ಇಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು. ಒಂದೊಂದು ಪ್ರಶ್ನೆ ಕೇಳ್ತಾನೆ, ಜನ ನಿರಾಸೆ ಸಮಸ್ಯೆಗಳಲ್ಲಿದ್ದಾಗ ಯಾರೇ ಮೊರೆ ಹೋಗುತ್ತಾರೆ? ಜನ ನಿರಾಸೆ ಮತ್ತು ಸಮಸ್ಯೆಗಳಲ್ಲಿದ್ದಾಗ ಜ್ಯೋತಿಷ್ಯರ ಮೊರೆ ಹೋಗುತ್ತಾರೆ. ಅದೇ ರೀತಿಯಾಗಿ ಜ್ಯೋತಿಷ್ಯ ಮುಗ್ಧ ಜನರನ್ನು ಹೇಗೆ ಶೋಷಣೆ ಮಾಡುತ್ತೆ, ಹೇಗೆ ವಂಚನೆ ಮಾಡುತ್ತೆ, ಹೇಗೆ ಮೋಸ ಮಾಡುತ್ತೆ ಅಂತಂದರೆ, ಜ್ಯೋತಿಷ್ಯ ಮುಗ್ಧ ಜನರನ್ನು ಭಯದಲ್ಲಿರಿಸಿ ಅವರನ್ನು ಶೋಷಣೆ ಮಾಡುತ್ತೆ, ವಂಚನೆ ಮಾಡುತ್ತೆ, ಮೋಸ ಮಾಡುತ್ತೆ. ಇದು ಎರಡು ಒಂದು ಅಂಕದ ಪ್ರಶ್ನೆ. ಜ್ಯೋತಿಷ್ಯ ಮುಗ್ಧ ಜನರನ್ನು ಹೇಗೆ ಶೋಷಿಸುತ್ತದೆ ಅಂತಂದರೆ, ಜ್ಯೋತಿಷ್ಯ ಮುಗ್ಧ ಜನರನ್ನು ಭಯದಲ್ಲಿರಿಸಿ ಅವರನ್ನು ಶೋಷಿಸುತ್ತದೆ. ಜ್ಯೋತಿಷ್ಯ ಒಂದು ವಾಣಿಜ್ಯವಾಗಿದೆ. ಇದು ಸಂದರ್ಭ ವಿದ್ಯಾರ್ಥಿಗಳೇ, ಇದು ಸಂದರ್ಭ. ಈ ಮೇಲ್ಕಂಡ ವಾಕ್ಯವನ್ನು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದಿರತಕ್ಕಂಥ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ. ಸರಿ, ಇದಕ್ಕೆ ಉತ್ತರ ಬರೀಬೇಕಾದ್ರೆ ನೀವು ಈ ಮೇಲಿರ್ತಕ್ಕಂಥ ಪ್ಯಾರವನ್ನೇ ನೀವು ಉತ್ತರ ಬರೀಬೇಕಾಗುತ್ತೆ. ಜ್ಯೋತಿಷ್ಯ ಅಂತಕ್ಕಂಥ ಇವತ್ತು ಒಂದು ವಾಣಿಜ್ಯ ಆಗಿಬಿಟ್ಟಿದೆ. ಅಂದರೆ ದುಡ್ಡನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ದೊಡ್ಡದಾದಂಥ ಬಿಸ್ನೆಸ್ ಆಗಿಬಿಟ್ಟಿದೆ. ಯಾವುದು ಇವತ್ತು ಜ್ಯೋತಿಷ್ಯ ಅಂತಕ್ಕಂಥ? ನೀವು ದೊಡ್ಡ ಚಿಂತಾಮಣಿಯಲ್ಲಿ ಅಥವಾ ಚಿಂತಾಮಣಿ ಅಲ್ಲ, ಯಾವೊಂದು ನಗರಗಳಲ್ಲಿ ಹೋದ್ರೂ ಸಹ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಮಾಡಿಬಿಟ್ಟು ಮೇಯ್ನ್ ರೋಡ್ಗೆ ಇಟ್ಬಿಟ್ಟಿರ್ತಾರೆ. ಸೊ ಬನ್ನಿ, ನಿಮಗೆ ವಶೀಕರಣ ಬಾಧೆಯೇ ಅಥವಾ ವಿದ್ಯಾಭ್ಯಾಸದ ಬಾಧೆಯೇ ಅಥವಾ ಸಾಲದ ತೊಂದರೆಯೇ? ಹಾಗಾದರೆ ಬನ್ನಿ ಪಂಡಿತ್ ಜವಾಹರ್ಲಾಲ್ ನೆಹರು 9945 9945, ಬನ್ನಿ 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 ಅಂತ ಹೇಳ್ಬಿಟ್ಟು ಏನು ಕೊಡ್ತಾ ಇರ್ತಾರೆ ಅಡ್ವರ್ಟೈಸನ್ನು. ನೀವು ಯಾವುದಾದ್ರೂ ಒಂದು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಸಾಕು, ಇಂಟ್ರೆಸ್ಟ್ ಆಗಿದೆ ಆ ಸೀನ್ ಬಂದುಬಿಟ್ಟಿದೆ ಅಂದರೆ ಆ ಇಂಟ್ರೆಸ್ಟ್ ಆಗಿರೋ ಸೀನಲ್ಲಿ ಶಿವಪೂಜೆಯಲ್ಲಿ ಕಡೆ ದೂರದಂಗೆ ದೂರ್ಬಿಡುತ್ತೆ. ಏನಂತ ಸಹ ಪಂಡಿತ್ ಜವಾಹರ್ಲಾಲ್ ನೆಹರು, ನಿಮಗೆ ವಶೀಕರಣ ಬಾಧೆಯೇ ಅಥವಾ ಸಾಲದ ತೊಂದರೆಯೇ ಅಥವಾ ಇನ್ನೇನಾದರೂ ತೊಂದರೆ ಇದೆಯೇ? ನಿಮ್ಮ ಮನೆಯಲ್ಲಿ ಏನಾದರೂ ಸಹ ಕೆಡ್ಕುಂಟಾಗುತ್ತಿದೆಯೇ? ಹಾಗಾದರೆ ಬನ್ನಿ ಶ್ರೀಮಾನ್ ಜಮರ ಪೊಹಲ್ನೀತ್ ನಾನ್ ಚೆಹರು ಅಂತ ಹೇಳ್ಬಿಟ್ಟು ಆ ಫೋನ್ ನಂಬರ್ಸ್ನ ಎಷ್ಟು ಬೇಗ 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 ಹೇಳ್ಬಿಡ್ತಾರೆ, 8553738 4644 ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ ಅಂತಕ್ಕಂಥದ್ದು. ಈ ರೀತಿ ಮೋಸವನ್ನು ಮಾಡ್ತಾರೆ. ಇವತ್ತು ಒಂದು ವಾಣಿಜ್ಯ ಆಗಿಬಿಟ್ಟಿದೆ, ದುಡ್ಡನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ. ಯಾವುದಂತಂದರೆ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಅಂತ. ಸೊ ಇದಾದ ನಂತರ ದಿನನಿತ್ಯದ ಘಟನೆಗಳನ್ನು ವಿಶ್ಲೇಷಿಸಿದಾಗ ಜ್ಯೋತಿಷ್ಯದ ಅಧಿಕೃತತೆ ನಿರಾಕರಣೆ ಆಗುವುದನ್ನು ಮೇಲಿನ ಎಲ್ಲ ಉದಾಹರಣೆಗಳು ತಿಳಿಸಬಲ್ಲವು ಅಂತ. ದಿನನಿತ್ಯದ ಒಂದು ಘಟನೆಗಳನ್ನು ವಿಷಯಗಳನ್ನು ವಿಶ್ಲೇಷಣೆ ಮಾಡಿದಾಗ, ವಿಸ್ತರಣೆ ಮಾಡ್ತಾ ಹೋದಾಗ ಜ್ಯೋತಿಷ್ಯದ ಅಧಿಕೃತತೆ ಅಂತಕ್ಕಂಥದ್ದು ನಿರಾಕರಣೆ ಆಗುವುದನ್ನು, ತಿರಸ್ಕಾರ ಮಾಡೋದನ್ನು ಈ ಮೇಲಿನ ಎಲ್ಲ ಒಂದು ಉದಾಹರಣೆಗಳಂತಕ್ಕಂಥ ನಮಗೆ ತಿಳಿಸಬಲ್ಲವು ಅಂತ ಹೇಳ್ತಾರೆ. ಅನೇಕ ಜನ ಶಿಕ್ಷಣವನ್ನು ಪಡೆದವರು ಅಥವಾ ವಿಜ್ಞಾನಿಗಳು ಜ್ಯೋತಿಷ್ಯವನ್ನು ನಂಬುವುದು ಶೋಚನೀಯ ವಿಚಾರ ಅಂತ ಹೇಳ್ತಾರೆ. ಅನೇಕ ಜನ ಆಗಿರ್ತಕ್ಕಂಥವ್ರು, ಶಿಕ್ಷಣವನ್ನು ಪಡೆದಿರ್ತಕ್ಕಂಥವ್ರು ಅಥವಾ ಸ್ವವಿಜ್ಞಾನಿಗಳು ಆಗಿರ್ತಕ್ಕಂಥವ್ರು ಸಹ ಈ ಜ್ಯೋತಿಷ್ಯವನ್ನು ನಂಬತಕ್ಕಂಥ ಒಂದು ಶೋಚನೀಯ ಸಂಗತಿ ಅಥವಾ ವಿಚಾರ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಬುದ್ಧಿವಂತರೇ ಹೆಚ್ಚಾಗಿ ಇವತ್ತು ನಂಬತಕ್ಕಂಥದ್ದು. ಅವಿದ್ಯಾವಂತರಿಗಾದರೂ ಸ್ವಲ್ಪ ಎಚ್ಚರಿಕೆ ಅಂತಕ್ಕಂಥದ್ದು ಇರುತ್ತೆ ಇಂಥವುಗಳನ್ನು ನಂಬಾರದು ಅಂತ. ಆದರೆ ಬುದ್ಧಿವಂತರು ಓದಿನೂ ಸಹ ಇಲ್ಲಿ ಪ್ರಯೋಜನ ಇಲ್ಲ, ಇಂತಹ ಒಂದು ಮೂಢನಂಬಿಕೆಗಳನ್ನು ಹೆಚ್ಚಾಗಿ ನಂಬುತ್ತಾರೆ ಅಂತಕ್ಕಂಥದ್ದು. ಪ್ರಯೋಗಶಾಲೆಯಲ್ಲಿ ವಿಚಾರವಾದಿಯಾದ ವಿಜ್ಞಾನಿ ಜೀವನದ ಸಮಸ್ಯೆಗಳನ್ನು ಎದುರಿಸುವಾಗ ವಿಚಾರಕ್ಕೆ ಮಂಗಳ ಹಾಡುವುದು ಕಂಡುಬರುತ್ತದೆ. ಜ್ಯೋತಿಷ್ಯವು ಉಳಿದ ಮೂಢನಂಬಿಕೆಗಳಿಂದ ಸ್ವತಂತ್ರ ಆಲೋಚನೆ. ಜ್ಯೋತಿಷ್ಯ ಅಂತಕ್ಕಂಥದ್ದು ಮೂಢನಂಬಿಕೆಗಳಿಂದ ಸ್ವತಂತ್ರ ಆಲೋಚನೆ. ಸ್ವತಂತ್ರ ಅಂತ ಆಲೋಚನೆ ನಮ್ಮ ಸ್ವಂತ ಆಲೋಚನೆ ಎಲ್ಲವನ್ನು ಸಹ ಕಸಿದುಕೊಂಡು ಬಿಡುತ್ತೆ. ಯಾವುದಂತಂದರೆ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ನಮ್ಮ ಸ್ವಂತ ಆಲೋಚನೆ ಮಾಡೋದಕ್ಕೆ ಬಿಡೋದಿಲ್ಲ. ಯಾಕೆ ಅಂತಂದರೆ ಭಯ ಅಂತಕ್ಕಂಥದ್ದು ಹುಟ್ಟಿಸಿ ನಮ್ಮ ಸ್ವಂತ ಆಲೋಚನೆಯನ್ನು ಕಸಿದುಕೊಂಡು ಬಿಡತಕ್ಕಂಥ ಒಂದು ಪ್ರಯತ್ನ ಮಾಡುತ್ತೆ. ಯಾವುದು ಈ ಜ್ಯೋತಿಷ್ಯ? ಅದರ ಜೊತೆಗೆ ನಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತೆ. ನಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತೆ. ಆತ್ಮವಿಶ್ವಾಸವೇ ಇಲ್ಲದ ಹಾಗೆ ಪರಿಸರವನ್ನು ಸೃಷ್ಟಿಸುತ್ತೆ. ಯಾವುದಂತಂದರೆ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು. ಇಂಥ ಜ್ಯೋತಿಷ್ಯ ಯಾವ ರೀತಿ ಅಪಾಯಕಾರಿ ನೋಡಿ. ಈ ರೀತಿಯ ಮೂಢನಂಬಿಕೆಗಳಿಂದ ಉಂಟಾಗುವ ಪರಿಸರ ಮಾಲಿನ್ಯವು, ಯಾವ ರೀತಿ ಮೂಢನಂಬಿಕೆಗಳು, ಈ ಜ್ಯೋತಿಷ್ಯದಿಂದ ಉಂಟಾಗುವಂತಹ ಜ್ಯೋತಿಷ್ಯ ಅಥವಾ ಮೂಢನಂಬಿಕೆಗಳಿಂದ ಉಂಟಾಗುವಂತಹ ಪರಿಸರ ಮಾಲಿನ್ಯವು ಇಲ್ಲಿ ವಾಯುಮಾಲಿನ್ಯ, ಇಲ್ಲಿ ವಾಯುಮಾಲಿನ್ಯ ಮತ್ತು ಈ ಜಲಮಾಲಿನ್ಯಗಳಿಗಿಂತ ಹೆಚ್ಚು ಅಪಾಯಕಾರಿ. ಮೂಢನಂಬಿಕೆಗಳಿಂದ ಉಂಟಾಗುವಂತಹ
ಅಪಾಯಕಾರಿ. ಎಂತಹದ್ದು ಅಂತಂದ್ರೆ ಮೂಢನಂಬಿಕೆಗಳಿಂದ ಉಂಟಾಗುವಂತಹ ಅಪಾಯಕಾರಿ ವಾಯುಮಾಲಿನ್ಯ ಮತ್ತು ಜಲಮಾಲಿನ್ಯಗಳಿಗಿಂತ ಹೆಚ್ಚು ಅಪಾಯಕಾರಿ ಅಂತ ಇಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು. ಖಗೋಳ ಶಾಸ್ತ್ರವು ವಿಜ್ಞಾನವಾಗಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿದೆ. ಖಗೋಳಶಾಸ್ತ್ರ ಅಂತಕ್ಕಂಥದ್ದು ಒಂದು ವಿಜ್ಞಾನವಾಗಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿದೆ. ಆ ಜ್ಯೋತಿಷ್ಯ ಮಾತ್ರ ತನ್ನ ಪುರಾತನ ನಂಬಿಕೆ ಮತ್ತು ತಪ್ಪು ಗ್ರಹಿಕೆಗಳನ್ನೇ ಹೊಂದಿದೆ. ಅಂದರೆ ಏನು ಆಕಾಶ ಗ್ರಹಗಳನ್ನು ನಕ್ಷತ್ರ ಗ್ರಹಗಳನ್ನು ಹೊಂದಿರತಕ್ಕಂತಹ ಈ ಖಗೋಳಶಾಸ್ತ್ರ ಅಂತಕ್ಕಂಥದ್ದು ಇವತ್ತು ವಿಜ್ಞಾನವಾಗಿ ಹೆಚ್ಚು ಒಂದು ಪ್ರಗತಿಯನ್ನು ಅಂದರೆ ಹೆಚ್ಚು ಒಂದು ಯಶಸ್ಸನ್ನು ಸಾಧಿಸಿಕೊಂಡು ಬಂದಿದೆ. ಆದರೆ ಜ್ಯೋತಿಷ್ಯ ಮಾತ್ರ ತನ್ನ ಪುರಾತನ ಕಾಲದಲ್ಲಿದ್ದಂತಹ ಒಂದು ಆದಿಮಾನವನ ಕಾಲದಲ್ಲಿದ್ದಂತಹ ಅಂತಹ ಒಂದು ತಪ್ಪು ಗ್ರಹಿಕೆಗಳನ್ನೇ ಅದು ಮುಂದುವರಿಸಿಕೊಂಡು ಬರ್ತಾ ಇದೆ ಅಂತ. ಈಗಲೂ ಸಹ ನವಗ್ರಹಗಳು ಜ್ಯೋತಿಷ್ಯದ ದಾರಿಯನ್ನು ತೋರಿಸುತ್ತವೆ. ಇವುಗಳಲ್ಲಿ ನಾಲ್ಕು ಗ್ರಹಗಳೇ ಅಲ್ಲ, ಯುರೇನಿಯಸ್, ನೆಫ್ಚೂನ್, ಪ್ಲೇಟೋ ಅಂತಹ ಹೊಸ ಗ್ರಹಗಳನ್ನು ಇಲ್ಲಿ ವಿಜ್ಞಾನಿಗಳಾಗಿರ್ತಕ್ಕಂಥವರು ಕಂಡುಹಿಡಿದ್ರು ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ಇದಾದ ನಂತರ ಇಲ್ಲಿ ನಮ್ಮ ದೇಶದಲ್ಲಿ ಸಾಮಾಜಿಕ ಕೆಲಸ್ತರದಿಂದ ಬಂದ ಜನರು ಶಿಕ್ಷಣವನ್ನು ಮೊದಲ ಬಾರಿಗೆ ಪಡೆದುಕೊಂಡಾಗ ಅವರಲ್ಲಿ ರೂಪುಗೊಳ್ಳುತ್ತಿರುವ ಮನೋಭಾವನ ಕೂಡ ಅಪಾಯಕಾರಿ. ನಮ್ಮ ದೇಶದಲ್ಲಿ ಸಾಮಾಜಿಕ ಕೆಳಸ್ತರದಿಂದ ಬಂದಂತಹ ಜನರು ಶಿಕ್ಷಣವನ್ನು ಮೊದಲ ಬಾರಿಗೆ ಪಡೆದುಕೊಂಡಾಗ ಅವರಲ್ಲಿ ಸಹ ರೂಪುಗೊಳ್ಳುವಂತಹ ಒಂದು ಮನೋಭಾವ ಕೂಡ ಹೆಚ್ಚು ಅಪಾಯಕಾರಿಯಾಗಿರುತ್ತೆ. ಕೀಳರಿಮೆಯಿಂದ ಬಳಲುತ್ತಿರುವ ಅವರು ತರ್ಕಹೀನವಾದ ಮುಂದುವರಿದ ಶಿಕ್ಷಣ ಪಡೆದ ಜನರ ಮನೋಭಾವನ ಅನುಕರಿಸುತ್ತಾರೆ ಅಂತ. ಸ ಇಲ್ಲಿ ಜ್ಯೋತಿಷ್ಯದ ಪ್ರಗತಿ ವಿರೋಧಿ ನಂಬಿಕೆಗಳನ್ನು ಹೊಂದುವುದು ಸಾಮಾಜಿಕ ಅಂತಸ್ತಿನ ಗುರುತಾಗಿದೆ. ವ್ಯಕ್ತಿಯ ಒಳಿತಿಗಾಗಿ ಅಥವಾ ಸಮಾಜದ ಒಳಿತಿಗಾಗಿ ಈ ರೀತಿಯ ಮನೋಧರ್ಮ ಹೆಚ್ಚಿನ ಹಾನಿಯನ್ನುಂಟು ಮಾಡುವ ಅವಿವೇಕವಾಗಿದೆ. ಈ ರೀತಿ ಹೊಸದಾಗಿ ಪರಿವರ್ತಿತರಾದವರು ಅಲ್ಲಿಯೇ ಶತಮಾನಗಳಿಗಿಂತ ಇದ್ದವರಿಗಿಂತ ಹೆಚ್ಚು ಅಪಮಾನವನ್ನು ತೋರಿಸುತ್ತಾರೆ ಅಂತಕ್ಕಂಥದ್ದು. ಸರಿನ, ಇದು ತುಂಬ ಇಂಪಾರ್ಟೆಂಟು. ಇಲ್ಲಿ ಗಮನಿಸಿ, ಇದು ಜ್ಯೋತಿಷ್ಯ ಅಂತಕ್ಕಂಥದ್ದಕ್ಕೆ ಈ ಜ್ಯೋತಿಷ್ಯ ಅನ್ನೋದ್ರ ಬಗ್ಗೆ ನಮ್ಮ ಗೌತಮ್ ಬುದ್ಧ ಆಗಿರ್ತಕ್ಕಂಥವ್ರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಬುದ್ಧನ ವಿನಯ ಪೀಠಿಕಾ ಗ್ರಂಥದಲ್ಲಿ ನೋಡಿ, ಯಾರೂ ನಕ್ಷತ್ರಗಳಂತಹ ಲೆಕ್ಕಾಚಾರದಿಂದ ತಂತ್ರಗಳಿಂದ ಜೀವನ ನಡೆಸುತ್ತಾರೋ ಇವರಿಂದ ದೂರವಿರಬೇಕು. ನೋಡಿ ಎಂತಹ ಅದ್ಭುತವಾದ ಮಾತನ್ನು ಹೇಳ್ತಾರೆ ಇವರು. ಸೊ ಬುದ್ಧ ಈ ವಿನಯ ಪೀಠಿಕ ಅಂತಕ್ಕಂತಹ ಗ್ರಂಥದಲ್ಲಿ ಯಾರೂ ನಕ್ಷತ್ರಗಳಂತಹ ಲೆಕ್ಕಾಚಾರದಿಂದ ಅಥವಾ ತಂತ್ರಗಳಿಂದ ಜೀವನವನ್ನು ನಡೆಸುತ್ತಾರೋ ಮೊದಲು ಅವರಿಂದ ದೂರವಿರಬೇಕು ಅಂತ ಹೇಳ್ತಾರೆ. ಅಂದರೆ ಈಗಾಗಲೇ ಆ ಲೆಕ್ಚರ್ ಸಮಯ ಮೊದಲಾಗಿ ನಿಮಗೆ ಮಾತನ್ನು ಹೇಳ್ತಾರೆ, ಪೀಠಿಕೆಯಲ್ಲೇ ಹೇಳ್ತಾರೆ ಏನಂತ. ಸ ಜೀವನ ಅಂತಕ್ಕಂಥದ್ದು ಹೇಗಿರುತ್ತದೋ ಹಾಗೆ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಬುದ್ಧಿವಂತರ ಲಕ್ಷಣ. ಜ್ಯೋತಿಷ್ಯರ ಹಿಂದೆ ಹೋಗಿ ನಮ್ಮ ಬದುಕನ್ನು ಹಾಳುಗಳಿಸ್ಕೊಳ್ಬಾರ್ದು ಅಂತ ಅದೇ ವಾಕ್ಯವನ್ನು ಇಲ್ಲಿ ಬುದ್ಧ ತನ್ನ ವಿನಯ ಪೀಠಿಕ ಗ್ರಂಥದಲ್ಲಿ ಈ ಮಾತನ್ನು ಹೇಳಿದ್ದಾನೆ. ನೋಡಿ ಎಂಥ ಅದ್ಭುತವಾದಂತಹ ಮಾತನ್ನು ಹೇಳಿದ್ದಾನೆ ಬುದ್ಧನ ವಿನಯ ಪೀಠಿಕ ಗ್ರಂಥದಲ್ಲಿ. ಯಾರೂ ನಕ್ಷತ್ರಗಳಂತಹ ಲೆಕ್ಕಾಚಾರದಿಂದ ಅಥವಾ ತಂತ್ರಗಳಿಂದ ಜೀವನವನ್ನು ನಡೆಸುತ್ತಾರೋ ಮೊದಲು ಇವರಿಂದ ದೂರ ಇರಬೇಕು ನಾವು, ಯಾಕೆ ನೋಡಿ ಎಂದು ಎಚ್ಚರಿಸುತ್ತಾನೆ. ನಕ್ಷತ್ರ ವೀಕ್ಷಣೆ ಮತ್ತು ಜ್ಯೋತಿಷ್ಯ ಶಕುನಗಳ ಆಧಾರದಿಂದ ಶುಭ ಮತ್ತು ಅಶುಭವನ್ನು ತಿಳಿಸುವುದು, ಒಳಿತು ಕೆಡಕೆಗಳ ಬಗ್ಗೆ ಬಹುಶಃ ನೋಡಿಯುವುದು, ಇಂತಹವುಗಳನ್ನೆಲ್ಲ ತ್ಯಜಿಸಬೇಕು ಅಂತ. ಅಂದರೆ ಇಲ್ಲಿ ನಕ್ಷತ್ರಗಳಂತಕ್ಕಂಥನ್ನು ವೀಕ್ಷಣೆ ಮಾಡೋದ್ರಿಂದ, ಮತ್ತು ಜ್ಯೋತಿಷ್ಯ ಅಂತಕ್ಕಂಥ ಒಂದು ಶಕುನಗಳ ಆಧಾರದಿಂದ ಈ ಜ್ಯೋತಿಷ್ಯವನ್ನು ಕೇಳೋದ್ರಿಂದ ನಾವು ಇಲ್ಲಿ ಶುಭ ಮತ್ತು ಅಶುಭ ಅಂತಕ್ಕಂಥ ತಿಳಿಸುತ್ತೆ ಅಂತ, ಮತ್ತು ಅದರ ಜೊತೆಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಅಂತಕ್ಕಂತಹ ಭವಿಷ್ಯ ಅಂತಕ್ಕಂಥ ಇದರಿಂದ ಗೊತ್ತಾಗುತ್ತೆ. ಇಂಥವುಗಳನ್ನೆಲ್ಲ ನಾವು ಮೊದಲು ತ್ಯಜಿಸಬೇಕು ಅಂತ ಹೇಳ್ಬಿಟ್ಟು ಅಭಿಪ್ರಾಯನ ಪಡ್ತಾನೆ ಯಾರಲ್ಲಿ, ಗೌತಮ ಬುದ್ಧ ಅಂತಕ್ಕಂಥವ್ರು. ಅದನ್ನೇ ಆತನ ಉಪದೇಶಗಳಲ್ಲಿ ಕಂಡು ಬರುತ್ತೆ. ಯಾರು ನಕ್ಷತ್ರಗಳಂತಹ ಒಂದು ಲೆಕ್ಕಾಚಾರದಿಂದ ಜೀವನವನ್ನು ನಡೆಸ್ತಾರೋ ಮೊದಲು ಅವರಿಂದ ನಾವು ದೂರ ಇರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬುದ್ಧ ತನ್ನ ವಿನಯ ಪೀಠಿಕಾ ಗ್ರಂಥದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು. ಸೊ ಇದು ಎರಡು ಅಂಕದ ಪ್ರಶ್ನೆಗೆ ಕೇಳ್ತಾನೆ ವಿದ್ಯಾರ್ಥಿಗಳೇ. ಸ ಬುದ್ಧನ ವಿನಯ ಪೀಠಿಕಾ ಗ್ರಂಥದಲ್ಲಿ ಏನೆಂದು ಹೇಳಲಾಗಿದೆ ಅಂತ ಎರಡು ಅಂಕದ ಪ್ರಶ್ನೆ ಕೇಳ್ತಾನೆ. ಬುದ್ಧನ ವಿನಯ ಪೀಠಿಕಾ ಗ್ರಂಥದಲ್ಲಿ ಯಾರೂ ನಕ್ಷತ್ರಗಳಂತಹ ಲೆಕ್ಕಾಚಾರದಿಂದ ಜೀವನವನ್ನು ನಡೆಸುತ್ತಾರೋ ಮೊದಲು ಅವರಿಂದ ದೂರ ಬರಬೇಕೆಂದು ಇಲ್ಲಿ ಬುದ್ಧನ ವಿನಯ ಪೀಠಿಕಾ ಗ್ರಂಥದಲ್ಲಿ ಹೇಳಲಾಗಿದೆ. ಇದು ಎರಡು ಅಂಕದ ಪ್ರಶ್ನೆಗಳೇ ಕೇಳ್ತಾನೆ. ಸ ಇದಾದ ನಂತರ ಮನುಷ್ಯನ ಭವಿಷ್ಯದ ನಿರ್ಣಯಕ್ಕೆ ಅವನೇ ಕಾರಣ ಎಂದು ದೃಢವಾಗಿ ನಂಬಿದ್ದ ಸ್ವಾಮಿ ವಿವೇಕಾನಂದ ಅವರು. ನೋಡಿ ಈಗಾಗಲೇ ಬುದ್ಧ ಆ ಮಾತನ್ನು ಹೇಳ್ದ ಏನಂತ,
ಯಾರು ನಕ್ಷತ್ರಗಳಂತಹ ಲೆಕ್ಕಾಚಾರದಿಂದ ಅಥವಾ ತಂತ್ರಗಳಿಂದ ಜೀವನವನ್ನು ನಡೆಸ್ತಾರೋ ನಾವು ಮೊದಲು ಅವರಿಂದ ದೂರವಿರಬೇಕು. ಯಾಕಂದರೆ ಈ ನಕ್ಷತ್ರಗಳ ವೀಕ್ಷಣೆಯಿಂದ ಅಥವಾ ಶುಭ ಅಶುಭ ಇವೆಲ್ಲವನ್ನು ಸಹ ನಾವು ಕಾಣ್ತೀವಿ ಅಂತಕ್ಕಂಥದ್ದು ಇದನ್ನು ಮೊದಲು ನಾವು ತ್ಯಜಿಸಬೇಕು, ಇವನ್ನ ಮೊದಲು ನಾವು ಬಿಟ್ಟುಬಿಡಬೇಕು ಅಂತ. ಈಗಾಗಲೇ ಹಿಂದೆ ಒಂದು ಮಾತನ್ನು ಹೇಳ್ತಾನೆ. ಸೊ ಇಲ್ಲಿ ಭೂಮಿ ಅಂತಕ್ಕಂಥದ್ದು ಈ ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೈಲಿಗಳ ದೂರದಲ್ಲಿದೆ. ಯಾವುವು? ಈ ನಕ್ಷತ್ರಗಳಂತಕ್ಕಂಥದ್ದು. ಇಂತಹ ನಕ್ಷತ್ರಗಳು ಈ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತವೆ ಅಂತ ಹೇಳ್ತಕ್ಕಂಥ ಒಂದು ರೀತಿ ಅಸಂಗತಿ, ನಂಬೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಒಂದು ಘಟನೆ ಅಂತ ಹಿಂದೆ ಹೇಳ್ತಾನೆ. ಅದಕ್ಕೆ ಈ ಮಾತನ್ನು ಹೇಳ್ತಾ ಇರ್ತಕ್ಕಂಥ. ಇನ್ನು ವಿವೇಕಾನಂದರವರು ಹೇಳಿ ಹೇಳ್ತಾರೆ ಅಂತಕ್ಕಂಥದ್ದು, ಮನುಷ್ಯನ ಭವಿಷ್ಯದ ನಿರ್ಣಯಕ್ಕೆ ಅವನೇ ಕಾರಣ ಎಂದು ದೃಢವಾಗಿ ನಂಬಿದ್ದ ಸ್ವಾಮಿ ವಿವೇಕಾನಂದ ಅವರು ಜ್ಯೋತಿಷ್ಯದ ಬಗ್ಗೆ ಕಟುವಾದ ಅಭಿಪ್ರಾಯವನ್ನು ಪಡುತ್ತಾರೆ. ನಿಜ, ಇಲ್ಲಿ ಮನುಷ್ಯನ ಭವಿಷ್ಯದ ನಿರ್ಣಯಕ್ಕೆ, ನಮ್ಮ ಭವಿಷ್ಯಕ್ಕನ್ನು ನಿರ್ಣಯ ಮಾಡ್ಕೊಳ್ತಕ್ಕಂಥವ್ರು ನಾವೇ. ಸೊ ಆ ಮನುಷ್ಯನ ಭವಿಷ್ಯದ ನಿರ್ಣಯಕ್ಕೆ ಅವನೇ ಕಾರಣ ಎಂದು ದೃಢವಾಗಿ ನಂಬಿದ್ದಂತಹ ಸ್ವಾಮಿ ವಿವೇಕಾನಂದ ಅವರು ಜ್ಯೋತಿಷ್ಯದ ಬಗ್ಗೆ ಒಂದು ಕಟುವಾದ ಅಭಿಪ್ರಾಯನ ಪಡ್ತಾರೆ. ಏನಂತ? ನಕ್ಷತ್ರಗಳ ಪ್ರಭಾವ ನನ್ನ ಮೇಲೆ ಆಗುವುದಾದರೆ ಆಗಲಿ, ಈ ನಕ್ಷತ್ರಗಳ ಪ್ರಭಾವ ಅಂತಕ್ಕಂಥದ್ದು ನನ್ನ ಮೇಲೆ ಬೀರುವುದಾದರೆ ಬೀರಲಿ, ಆಗುವುದಾದರೆ ಆಗಲಿ, ಅದು ನನ್ನ ಜೀವನದ ಮೇಲೆ ಪ್ರಭಾವ ಬೀರಿದರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಜ್ಯೋತಿಷ್ಯ ಮತ್ತಿತರ ಸಂಗತಿಗಳು ಸಾಮಾನ್ಯವಾಗಿ ದುರ್ಬಲ ಮನಸ್ಸಿನ ಗುರುತುಗಳು. ಇಂಥವುಗಳು ಬದುಕಿನಲ್ಲಿ ಪ್ರಾಮುಖ್ಯ ಪಡೆದುಕೊಂಡ ಕೂಡಲೇ ವೈದ್ಯರನ್ನು ಕಂಡು ಉತ್ತಮ ಆಹಾರ ಮತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಎಂಬುದು ವಿವೇಕಾನಂದರ ಒಂದು ಅಭಿಪ್ರಾಯ ಅಂತ. ಇದು ನಂಬತಕ್ಕಂತಹ ಒಂದು ವಿಚಾರ. ನಮಗೆ ಈಗ ಎಕ್ಸಾಂಪಲ್ ಈಗಾಗಲೇ ಹೇಳಿದ್ವಿ, ಜ್ಯೋತಿಷ್ಯ ಅಂತಕ್ಕಂಥದ್ದು ಮುಗ್ಧ ಜನರನ್ನು ಅಮಾಯಕದನ್ನು ಭಯದಲ್ಲಿರಿಸುತ್ತೆ. ಯಾವ ರೀತಿ ಗ್ರಹಗಳ ಅನಿಷ್ಟಗತಿಯಿಂದ ನಿಮಗೆ ಈ ರೀತಿಯ ಕೆಡುಕಳು ಅಂತಕ್ಕಂಥದ್ದು, ದುಷ್ಪರಿಣಾಮಗಳು ಅಂತಕ್ಕಂಥದ್ದು ಉಂಟಾಗ್ತಾ ಇದೆ ಅಂತ. ಅದನ್ನೇ ಇಲ್ಲಿ ವಿವೇಕಾನಂದ ಹೇಳ್ತಾರೆ, ಮನುಷ್ಯನ ಭವಿಷ್ಯದ ನಿರ್ಣಯಕ್ಕೆ ಅವನೇ ಕಾರಣ, ಇನ್ಯಾರೂ ಅಲ್ಲ ಕಾರಣ ಅಂತಕ್ಕಂಥದ್ದು. ಈ ನಕ್ಷತ್ರಗಳ ಒಂದು ಪ್ರಭಾವ ಅಂತಕ್ಕಂಥದ್ದು ಬೀರೋದಾದರೆ ನನ್ನ ಮೇಲೆ ಬೀರಲಿ, ಅದಕ್ಕೆ ಯಾವ ಬೆಲೆಯೂ ಸಹ ಇರೋದಿಲ್ಲ. ಜ್ಯೋತಿಷ್ಯ ಮತ್ತಿತರ ಸಂಗತಿಗಳು ಸಾಮಾನ್ಯವಾಗಿ ದುರ್ಬಲ ಮನಸ್ಸಿನ ಗುರುತುಗಳು. ಇಂಥವುಗಳು ಬದುಕಿನಲ್ಲಿ ಪ್ರಾಮುಖ್ಯತೆ ಪಡೆದುಕೊಂಡ ಮೇಲೆ ಕೂಡಲೇ ನಮ್ಗೆ ಯಾವುದಾದ್ರು ಕೆಡುಕು ಅಂತಕ್ಕಂಥದ್ದು, ಕಷ್ಟ ಅಂತ, ನೋವು ಅಂತಕ್ಕಂಥದ್ದು ಉಂಟಾದಂಥ ಸಂದರ್ಭದಲ್ಲಿ, ಸಮಸ್ಯೆಗಳು ಅಂತಕ್ಕಂಥ ಉಂಟಾದಂಥ ಸಂದರ್ಭದಲ್ಲಿ ನಾವು ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಆ ಒಂದು ರೋಗಕ್ಕೆ, ಆ ಒಂದು ಸಮಸ್ಯೆಗೆ ನಾವು ಚಿಕಿತ್ಸೆಯನ್ನು ಪಡೆದುಕೊಳ್ತಕ್ಕಂಥದ್ದು ಉತ್ತಮವೇ ಹೊರತು ಜ್ಯೋತಿಷ್ಯರ ಹಿಂದೆ ಹೋಗಿ ನಾವು ಬದುಕನ್ನು ಹಾಳು ಮಾಡಿಕೊಳ್ಳಬಾರದು ಅಂತಕ್ಕಂಥದ್ದು ನಮ್ಮ ಸ್ವಾಮಿ ವಿವೇಕಾನಂದರ ಒಂದು ಅಭಿಪ್ರಾಯ ಅಂತ ಇಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು. ಸ ಇನ್ನು ಕೊನೆಯದಾಗಿ ಗಮನಿಸಿ, ಸ ಹೆಚ್ಚಿನ ಸಮಯ ನಾವು ಕೊನೆಯದಾಗಿ ಏನು ಹೇಳ್ತಾರೆ ಅಂತಕ್ಕಂಥದ್ದು, ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವಂದು ಶಿಕ್ಷಣದ ಕ್ರಮದ ಮುಖ್ಯ ಉದ್ದೇಶವಾಗಬೇಕು. ಅಧ್ಯಾಪಕರಲ್ಲಿ ಅಂದರೆ ಇಲ್ಲಿ ನಮಗೆ ಮತ್ತು ನಿಮಗೆ, ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕವಾಗಿ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥದ್ದು ಯಾವುದೇ ಶಿಕ್ಷಣ ಕ್ರಮದ ಒಂದು ಉದ್ದೇಶವಾಗಬೇಕು. ಪ್ರಶ್ನಿಸದೆ ಪರಿಶೀಲಿಸದೆ ಯಾವುದನ್ನು ಒಪ್ಪಿಕೊಳ್ಳಬಾರದು ಅಂತ ಹೇಳ್ತಾರೆ. ಪ್ರಶ್ನಿಸದೆ ಅಥವಾ ಪರಿಶೀಲನೆಯನ್ನು ಮಾಡದೆ ಯಾವುದೇ ಒಂದು ವಿಚಾರವನ್ನು ನಾವು ಒಪ್ಪಿಕೊಳ್ಬಾರ್ದು ಅಂತ. ಅದು ಹೇಗಾಯಿತು, ಯಾವ ರೀತಿ ಆಯಿತು ಅಂತಕ್ಕಂಥದ್ದನ್ನು ನಾವು ಮೊದಲು ಆಲೋಚನೆಯನ್ನು ಮಾಡಬೇಕು. ಅದನ್ನೇ ಇಲ್ಲಿ ಪ್ರಶ್ನಿಸದೆ ಮತ್ತು ಪರಿಶೀಲಿಸದೆ, ಅದನ್ನು ಪರಿಶೀಲನೆ ಮಾಡದೆ ಯಾವುದನ್ನು ಸಹ ನಾವು ಒಪ್ಪಿಕೊಳ್ಳಬಾರ್ದು ಅಂತ. ಇಲ್ಲಿ ನೀವು ದ್ವಿತೀಯ ಪೀಯುಸಿಗೆ ಹೋದರೆ ಬದುಕನ್ನು ಪ್ರೀತಿಸಿದ ಸಂತ ಅದರಲ್ಲಿ ಕೇಳ್ತಾನೆ. ಸ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದೇ, ಸ ವಿಜ್ಞಾನದ ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ಮುಖ್ಯವಾದಂಥ ಉದ್ದೇಶ ಆಗಬೇಕು ಅಂತ ಹೇಳ್ತಾನೆ. ಅಂದರೆ ಪ್ರಶ್ನಿಸದೆ ಯಾವುದನ್ನು ಸಹ ಒಪ್ಪಿಕೊಳ್ಬಾರದು ಅಂತಕ್ಕಂಥದ್ದು. ಅದು ಭಗವದ್ಗೀತೆ, ಅದು ಭಗವದ್ಗೀತೆ ಆಗಿರಲಿ ಅಥವಾ ಬೈಬಲ್ ಆಗಿರಲಿ ಅಥವಾ ಕುರಾನ್ ಆಗಿರಲಿ ಅಂತ. ಸಾಮಾನ್ಯವಾಗಿ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಮತ್ತು ಇಲ್ಲಿ ಸ ಮುಸ್ಲಿಮ್ಸ್ ಅಂತಕ್ಕಂಥದ್ದು ಧರ್ಮ ಅಂತಕ್ಕಂಥದ್ದು. ಸ ಹಿಂದೂ ಧರ್ಮ ಭಗವದ್ಗೀತೆ ಅಂತಕ್ಕಂಥದ್ದಾಗಿರಲಿ ಅಥವಾ ಬೈಬಲ್ ಅಂತಕ್ಕಂಥದ್ದಾಗಿರಲಿ ಅಥವಾ ಕುರಾನ್ ಅಂತಕ್ಕಂಥದ್ದಾಗಿರಲಿ, ವೈಜ್ಞಾನಿಕವಾದ ಆಲೋಚನೆಗಳಿಗೆ ತೃಪ್ತಿಯನ್ನು ಉಂಟು ಮಾಡಬೇಕು. ಅದು ಹಿಂದೂ ಧರ್ಮ ಆಗಿರಲಿ, ಮುಸ್ಲಿಂ ಧರ್ಮ ಆಗಿರಲಿ ಅಥವಾ ಬೌದ್ಧ ಧರ್ಮ ಆಗಿರಲಿ, ಎಲ್ಲ ಧರ್ಮಗಳಿಗೂ ಸಹ ತೃಪ್ತಿಯನ್ನು ಉಂಟು ಮಾಡಬೇಕು. ಇದು ನಿಜನಾ ಅಥವಾ ತಪ್ಪ, ಇದು ಸರಿನಾ ಅಥವಾ ತಪ್ಪ ಅಂತಕ್ಕಂಥದ್ದು, ಇದು ಒಳ್ಳೆಯದಾ ಅಥವಾ ಕೆಟ್ಟದಾ ಅಂತಕ್ಕಂಥದ್ದು ಎಲ್ಲ ಧರ್ಮಗಳು ಸಹ ಒಪ್ಪುವಂತೆ ಇರಬೇಕು. ಅದು ಕುರಾನ್ ಆಗಿರಲಿ ಅಥವಾ ಬೌದ್ಧ ಧರ್ಮ ಆಗಿರಲಿ ಅಥವಾ ಬೈಬಲ್ ಅಂತಕ್ಕಂಥದ್ದು ಆಗಿರಲಿ ಅಂತಕ್ಕಂಥದ್ದು. ನೋಡಿ, ಅಲ್ಲಿ ಭಗವದ್ಗೀತೆ ಆಗಿರಲಿ, ಬೈಬಲ್ ಆಗಿರಲಿ ಅಥವಾ ಕುರಾನ್ ಆಗಿರಲಿ, ವೈಜ್ಞಾನಿಕ ಆಲೋಚನೆಗಳಿಗೆ ತೃಪ್ತಿಯನ್ನುಂಟು ಮಾಡಬೇಕು. ಸಮಾಜದ ಸುಧಾರಣೆ ಶಿಕ್ಷಣದ ಒಂದು ಉದ್ದೇಶ. ಇದು ಸಂದರ್ಭ ಅಂಡರ್ಲೈನ್ ಮಾಡ್ಕೊಳ್ಳಿ. ಸಮಾಜದ ಒಂದು ಸುಧಾರಣೆ ಶಿಕ್ಷಣದ ಒಂದು ಉದ್ದೇಶ ಅಂತಕ್ಕಂಥದ್ದು. ಯಾವುದೇ ಆಗಲಿ, ಶಿಕ್ಷಣ ಅಂತಕ್ಕಂಥದ್ದು ಸಮಾಜವನ್ನು ಸುಧಾರಣೆ ಮಾಡಬೇಕು ಅಂತಕ್ಕಂಥದ್ದು. ಸ ನಮ್ಮ ಶಿಕ್ಷಣ ಅವಿದ್ಯಾವಂತ ಮೂಢನಂಬಿಕೆಯುಳ್ಳವನನ್ನು ವಿದ್ಯಾವಂತ ಮೂಢನಂಬಿಕೆಯುಳ್ಳವನ್ನಾಗಿ ಪರಿವರ್ತಿಸುತ್ತದೆ ಅಂತ. ಇಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಅವನಿಗೆ ಒಳ್ಳೆಯ ವೈಜ್ಞಾನಿಕ ಶಿಕ್ಷಣ ಅಂತಕ್ಕಂಥದ್ದು ಕೊಟ್ಟಂತಹ ಸಂದರ್ಭದಲ್ಲಿ
ಅವಿದ್ಯಾವಂತ ಮೂಢನಂಬಿಕೆಗಳನ್ನು ಉಳ್ಳಂತಹ ವ್ಯಕ್ತಿಯನ್ನು ವಿದ್ಯಾವಂತ ಮೂಢನಂಬಿಕೆಗಳನ್ನಾಗಿ ಪರಿವರ್ತನೆ ಮಾಡುತ್ತೆ. ಯಾವುದು ಒಳ್ಳೆಯ ಶಿಕ್ಷಣ ಅಂತಕ್ಕಂಥದ್ದು ಕೊಟ್ಟಂತಹ ಸಂದರ್ಭದಲ್ಲಿ ಇವರಲ್ಲಿ ಯಾರು ಹೆಚ್ಚು ಅಪಾಯಕಾರಿ ಎಂಬುದೆಲ್ಲ ನಮಗೆ ಗೊತ್ತು ಅಂತ ಇಲ್ಲಿ ಹೇಳ್ತಾರೆ. ಸೊ ಇನ್ನು ಕೊನೆಯದಾಗಿ ಅಲ್ಲಿ ವಿಶ್ವವಿದ್ಯಾಲಯ ಹಾಗೂ ಉನ್ನತ ಶಿಕ್ಷಣ ಕೊಡುತ್ತಿರುವ ಸಂಸ್ಥೆಗಳು ಜ್ಯೋತಿಷ್ಯ ಮತ್ತು ಹಸ್ತಸಾಮುದ್ರಿಕ ಪವಾಡದಂತಹ ಪ್ರಗತಿ ವಿರೋಧಿ ಅಂಶಗಳ ವೈಜ್ಞಾನಿಕ ತಪಾಸಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಅಂತ ಹೇಳ್ತಾರೆ ನಮ್ಮ ಎಚ್ ನರಸಿಂಹಯ್ಯನವರು. ಕೊನೆಯದಾಗಿ ಇಲ್ಲಿ ವಿಶ್ವವಿದ್ಯಾನಿಲಯ, ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳು ಮತ್ತು ಆ ಶಿಕ್ಷಣವನ್ನು ಕೊಡ್ತಾ ಇರತಕ್ಕಂತಹ ಏನು ನಮ್ಮ ಸಂಸ್ಥೆಗಳಿದೆ, ದೊಡ್ಡ ದೊಡ್ಡ ಸಂಸ್ಥೆಗಳು, ಇಂತಹ ಸಂಸ್ಥೆಗಳು ಈ ಜ್ಯೋತಿಷ್ಯ ಮತ್ತು ಹಸ್ತಸಾಮುದ್ರಿಕ ಅಂತಂದರೆ ಕೈಯನ್ನು ನೋಡಿ ಭವಿಷ್ಯವನ್ನು ಹೇಳ್ತಕ್ಕಂತಹ ಇಂಥ ಪವಾಡದಂತಹ ರಹಸ್ಯಗಳಂತಹ ಒಂದು ಪ್ರಗತಿ ವಿರೋಧಿಗಳನ್ನು ವೈಜ್ಞಾನಿಕ ತಪಾಸಣೆಗೆ ಒಳಪಡಿಸುವಂತಹ ಜವಾಬ್ದಾರಿಯನ್ನು ವಹಿಸಬೇಕು ಅಂತ ಈಗಾಗಲೇ ನೀವು ಗಮನಿಸಿರ್ತೀರಾ. ಇನ್ನು ನಮ್ಮ ಕನ್ನಡದಲ್ಲಿ ಉಳ್ಕಲ್ ನಟರಾಜ್ ಅಂತ ಕಂಡಿರ್ತೀರಾ, ನೀವೇನಾದರೂ ಯೂಟ್ಯೂಬಲ್ಲಿ ಹೊಡೆದ್ರೆ ಉಳ್ಕಲ್ ನಟರಾಜ್ ಅಂತ ಬರುತ್ತೆ. ಅವರು ಈ ಒಂದು ಪವಾಡದಂತಹ ಒಂದು ರಹಸ್ಯಗಳನ್ನು ಬಯಲು ಮಾಡ್ತಾರೆ. ಯಾವ ರೀತಿ ಈ ಜ್ಯೋತಿಷ್ಯ ಆಗಿರ್ತಕ್ಕಂಥವರು ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ, ಸಹ ಮೋಸ ಮಾಡಿ ಜನರನ್ನು ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರಹಸ್ಯಗಳನ್ನು ಪವಾಡಗಳನ್ನು ಬಯಲು ಮಾಡ್ತಾರೆ. ನೀವು ನೋಡಿರಬೇಕು ಕೆಲವೊಂದು ಸಂದರ್ಭಗಳಲ್ಲಿ ಯಾವುದೋ ಒಬ್ಬ ಇದೇ ಥರ ಜ್ಯೋತಿಷ್ಯ ಸ್ವಾಮೀಜಿ ಆಗಿರ್ತಕ್ಕಂಥವ್ರು, ಸೊ ಕೈಯಲ್ಲಿ ಏನೂ ಇಲ್ಲ, ಸಹ ಸ್ವಾಮೀಜಿಗಳ ಒಂದು ಕೈಯಿಂದ ಏನೋ ವಿಭೂತಿ ಅಂತಕ್ಕಂಥದ್ದು ಉದುರುತ್ತೆ ಅಂತೇಳ್ಬಿಟ್ಟು ಪವಾಡವನ್ನು ಹೊಂದಿತ್ತು. ಅಂದು ಆ ವಿಭೂತಿ ಅಂತಕ್ಕಂಥದ್ದು ಕೈಯಿಂದ ಹೇಗೆ ಬರುತ್ತೆ ಅಂತಕ್ಕಂಥ, ಸುಮ್ಮನೆ ಅವ್ರು ಹಿಂಗಂತ ಇದ್ದರೆ ಸಾಕು, ಬರೀ ಕೈಯಲ್ಲಿ ವಿಭೂತಿ ಅಂತಕ್ಕಂಥದ್ದು ಉದುರುತ್ತಾ ಇರುತ್ತೆ ಅಂತ ಇದನ್ನು ರಹಸ್ಯವನ್ನು ಬಯಲು ಮಾಡಿದೆ. ಎರಡೇ ದಿನಕ್ಕೆ ಇಲ್ಲಿ ಗಮ್ಮನ್ನು ಹಾಕಿ ಅಂಟಿಸ್ಕೊಂಡಿರ್ತಾರೆ, ಆ ಗಮ್ಮನ್ನು ಹಾಕಿ ಅಂಟಿಸ್ಕೊಂಡು ಬರೀ ಕೈ ಏನೂ ಇಲ್ಲ ಅಂತ ಹಿಂಗೆ ತೋರಿಸ್ತಾರೆ. ಆಮೇಲೆ ಹಿಂಗಂದರೆ ಅದು ವಿಭೂತಿ ಅಂತಕ್ಕಂಥವ್ರ ಕೈಯಲ್ಲಿ ಉದುರುತ್ತಾ ಇರುತ್ತೆ ಅಂತ ಇಂತಹ ಒಂದು ರಹಸ್ಯಗಳನ್ನು ಬಯಲು ಮಾಡತಕ್ಕಂತಹ ಒಂದು ವಿಶ್ವವಿದ್ಯಾಲಯ ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳಂತಕ್ಕಂಥ ಇಂತಹ ರಹಸ್ಯಗಳನ್ನು ಬಯಲು ಮಾಡತಕ್ಕಂಥ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಅಂತ ಇಲ್ಲಿ ಹೆಚ್ ನರಸಿಂಹಯ್ಯನವರು ಹೇಳ್ತಾರೆ. ಅಂಥವರಿಗೆ ತೆರೆದ ಮನಸ್ಸು ಇರಬೇಕು, ಅಂಥವರಿಗೆ ಒಳ್ಳೆಯ ಮನಸ್ಸು ಅಂತಕ್ಕಂಥದ್ದು ಇರಬೇಕು. ಇಲ್ಲಿ ಒಳ್ಳೆಯ ಮನಸ್ಸು ಅಂತಂದರೆ ತೆರೆದ ಮನಸ್ಸು ಅಂತಂದರೆ ಇಲ್ಲಿ ಖಾಲಿ ತಲೆ ಅಂತ ಅಲ್ಲ ಅಂತ ನಮ್ಮ ಹೆಚ್ ನರಸಿಂಹಯ್ಯನವರು ಹೇಳ್ತಾರೆ ಅಂತಕ್ಕಂಥದ್ದು. ಸೊ ಇಷ್ಟು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅಂತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ ಕ್ಷಮಿಸಿ, ಮನೆ ಎಲ್ಲಿಯೋ ಈ ಜ್ಯೋತಿಷ್ಯ ಅರ್ಥಪೂರ್ಣ ಅರ್ಥರಹಿತವೋ ಅಂತಕ್ಕಂಥದ್ದು ಮುಕ್ತಾಯ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಶಾಸ್ತ್ರಿ ಮಾಸ್ತರ ಮತ್ತು ಅವರ ಮಕ್ಕಳ ಅದರಲ್ಲಿ ಮೊದಲನೇ ತರಗತಿಯನ್ನು ಪ್ರಾರಂಭ ಮಾಡಿಬಿಟ್ಟೆ. ಸೊ ಇದು ನೋಡಿದ ನಂತರ ಮತ್ತೆ ಆ ಶಾಸ್ತ್ರಿ ಮಾಸ್ತರ ಮತ್ತು ಅವರ ಮಕ್ಕಳು ಅಂತಕ್ಕಂಥ ಗದ್ದೆ ಭಾಗವನ್ನು ಮುಂದುವರ್ಸೋಣ. ಈ ತರಗತಿಗೆ ವಂದನೆಗಳು.